ಗಂಭೀರವಾಗಿರಲಿ. ಮೂರನೇದು ಅನ್ನ ಭಾಗ್ಯ. ನಾವು 7 ಕೆಜಿ ಮಾಡಿಸಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ, ನಮ್ಮ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇದ್ದಾಗ 7. ಇವರು ಬಂದು 5 ಕೆಜಿಗೆ ತಂದರು. ಅದಕ್ಕೆ ಬಡವರ ಹೊಟ್ಟಿ ತುಂಬಬೇಕು, ಪುನಃ ಅವರು ಬೇರೆಯವ್ರ ಹತ್ರ ಕೈ ಚಾಚಬಾರದು ಅಂತ ಹೇಳಿ 10 ಕೆಜಿ ನಾವು ಪುಕ್ಕಟ್ಟು ಕೊಡ್ತಾ ಇದ್ದೇವೆ. 10 ಕೆಜಿ ಪುಕ್ಕಟ್ಟು ಕೊಡ್ತಾ ಇದ್ದೇವೆ. ಆಮೇಲೆ ನಮ್ಮ ಯುವಕರು, ಅವ್ರಿಗೆ ನೌಕರಿ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ, ಇಲ್ಲೇ ಸರ್ಕಾರಿ ಜಾಗ ಸುಮಾರು 1 ಯುವನಿಧಿ ಅಂತ ಹೇಳಿ, ಯಾರು ಯುವಕರು ಅನ್ಎಂಪ್ಲಾಯ್ಡ್ ಇದ್ದಾರೋ ಅವರಿಗೆ 3000 ರೂಪಾಯಿ, ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗಳಿಗೆ 1500 ರೂಪಾಯಿ. ಇದು ನಮ್ಮ ಯುವಕರಿಗೆ ಕೊಡುಗೆ. ನಾನು ಕೇಳ್ತೇನೆ ಬೊಮ್ಮಾಯಿ ಅವರಿಗೆ, 2,50,000 ಜಾಗಗಳು ಖಾಲಿ ಇವೆ. ಎಷ್ಟು? 2,50,000 ಜಾಗಗಳು ಖಾಲಿ ಇವೆ. ಯಾಕೆ ನೀವು ತುಂಬಬಾರದು? ಅದರಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೂ ಕೂಡ ಸುಮಾರು 75,000 ಜಾಗಗಳು ಬರ್ತವೆ ಬ್ಯಾಕ್ಲಾಗ್ ಹುದ್ದೆ ಹಿಡ್ಕೊಂಡು. ಯಾಕಂದ್ರೆ ಬಡವ್ರ ಮಕ್ಕಳಿಗೆ ಹೋಗ್ತದೆ. ಚೋಡ್ದೇವು, ಡೈಲಿ ವೇಜಸ್ ಮೇಲೆ ತಗೊಳ್ರಿ, ಕಾಂಟ್ರಾಕ್ಟ್ ವರ್ಕ್ ತಗೊಳ್ಳಿ. ಯಾಕಂದ್ರೆ ಪರ್ಮನೆಂಟ್ ಜಾಬ್ ಸಿಕ್ತಂದ್ರೆ, ಪರ್ಮನೆಂಟ್ ನೌಕರಿ ಸಿಕ್ಕರೆ ಅವರು ಆರ್ಥಿಕವಾಗಿ ಭದ್ರ ಆಗ್ತಾರಲ್ಲ. ಅವ್ರ ಮಕ್ಕಳು ಓದ್ತಾರೆ, ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ. ಅದಕ್ಕೆ ಸುಮ್ಮನೆ ಬಿಟ್ಬಿಡ್ರಿ, ಏನ್ಯಾಕೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಅವ್ರ ಯೋಚನೆ ಇಲ್ಲ, ಜಾಗನೂ ತುಂಬತಾ ಇಲ್ಲ. ಇದು ಇವ್ರ ಕತೆ ಆದ್ರೆ ಡಬಲ್ ಇಂಜನ್ ಅಂತಾರೆ. ಮೋದಿ ಅವರು ಬಲ್ಲಿ 30 ಲಕ್ಷ ಜಾಗಗಳಿವೆ, ರೈಲ್ವೆ, ಪೋಸ್ಟ್ ಆಫೀಸ್, ಬ್ಯಾಂಕ್ ಇವೆಲ್ಲ ಹಿಡಿದ್ರೆ 30 ಲಕ್ಷ ಕೇಂದ್ರದಲ್ಲಿದೆ. ಯಾಕೆ ತುಂಬಲಪ್ಪ? ಇದು ಬಡವರಿಗೆ ಸಿಗ್ತಾವಲ್ಲ, ಅಥವಾ ಯಾವ ಯುವಕರು ಕಾಬಿಲ್ ಇದ್ದಾರೋ ಅಂತ ಅವರಿಗೆ ಸಿಗ್ತದೆ. ಅದು ಅವರು ಮಾಡಕ್ ತಯಾರಿಲ್ಲ. ಈ ಸಣ್ಣ ಇಂಜನ್ನು ಮಾಡಬಲ್ದು, ಡಬಲ್ ಇಂಜನ್ನು ಮಾಡಬಲ್ದು, ಎರಡು. ಈಗೇನಾಗ್ಯದ, ಒಂದು ಇಂಜನ್ನು ಡೀರೇಲ್ ಆಗ್ಯದ, ಒಂದು ಇಂಜನ್ ಮುಂದೆ ಡೀರೇಲ್ ಆದ್ರೆ ಹಿಂದಿನ ಇಂಜನ್ನು ಕೆಲಸ ಕೊಡಲ್ಲ, ಅದನ್ನು ನಿಂತು ಹೋಗ್ತದೆ. ಪಟ್ರಿಯಿಂದ ಒಂದು ಇಂಜನ್ ಇಳಿದ್ರೆ ಆ 2ನೇ ಇಂಜನ್ನು ಇಳಿಯಲ್ಲ, ಪಟ್ರಿ ದುರುಸ್ತಾಗತನ. ಆ ಪಟ್ರಿ ದುರುಸ್ತ್ ಮಾಡಬೇಕಾದ್ರೆ ರೇವು ನಾಯಕ್ ಆರಿಸ್ ಬರಬೇಕು. ಇದು ಬಹಳ ಮುಖ್ಯ. ಅದು ಆದ್ಮೇಲೆ ಇನ್ನೊಂದು ಗ್ಯಾರಂಟಿ ನಿಮಗೆ, ಶಕ್ತಿ. ಶಕ್ತಿ ಅಂದ್ರೆ ನಿಮಗೆ ಫ್ರೀ ಪಾಸ್. ಈ ಯೋಜನೆ ಹೆಸರು ನಮ್ಮ ತಾಯಿಂದರು. ನೀವೆಲ್ಲೇ ಹೋಗ್ರಿ, ನಿಮ್ ತವ್ರ ಮನೆಗೆ ಹೋಗ್ರಿ, ಅಥವಾ ನಿಮ್ ಗಂಡನ ಮನೆಗೆ ಹೋಗ್ರಿ, ಅಥವಾ ನಿಮ್ ಬೀಗರ ಮನೆಗೆ ಹೋಗ್ರಿ, ಅಥವಾ ನಿಮ್ ಮಗಳ ಮನೆಗೆ ಹೋಗ್ರಿ, ಎಲ್ಲೇ ಹೋಗ್ರಿ. ನಿಮ್ ಮಕ್ಕಳಿದ್ರು ಅಂತಂದ್ರೆ ಹಾಸ್ಪಿಟಲ್, ಕಾಲೇಜ್, ಸ್ಕೂಲ್ ಎಲ್ಲಿನೂ ತಿರುಗಬಹುದು. ನಿಮಗೆ ಪುಕ್ಕಟ್ಟೆ ಬಸ್ ಪಾಸು, ನಿಮಗೆ ಕೇಳಂಗೇ ಇಲ್ಲ. ತುಂಬದೇ ತುಂಬದು ಬಸ್, ಓಡೋದೇ ಓಡೋದು. ಹಂಗಂತೇಳಿ ದಿನ ಮನೆ ಬಿಟ್ಟು ತಿರುಗಾಡ್ದಾಗೆ ಹೋಗ್ಬಿಟ್ರು, ದಿನ ಎದ್ದು ಮತ್ತೆ ಅವ್ರ ಮನೆಗೆ ಓಡಕ್ ಶುರು ಮಾಡಿರಂದ್ರೆ ಇನ್ನು ಪಾಪ ಅವ್ರು ಪರೇಶಾನ ಆಗ್ಬಿಡ್ತಾರೆ. ಅದಕ್ಕೆ ದಯವಿಟ್ಟು, ಇದು ನಮ್ಮ ಹೆಣ್ಮಕ್ಕಳಿಗೆ ಹಣ ಕೊಟ್ಟು ಇದು ಪುಕ್ಕಾಟ. ಸ್ವಲ್ಪ ಕೇಳಮ್ಮ, ಸ್ವಲ್ಪ ಕೇಳು. ಅದಕ್ಕೆ ಪುಕ್ಕಾಟ ಇದು, ಅಕ್ಕಿ ಕೊಟ್ಟಂಗೆ ನಡಿ. ಎರಡನೇದು ನಿಮ್ಮಿಂದ ಹೇಳಬೇಕಾಗಿದ್ರೆ ಅನೇಕ ವಿಷಯ ಇವೆ. ನಾನು ಅದಕ್ಕೆ ನಿನ್ನೆ ಒಂದು ಭಾಷಣದಾಗ ಹೇಳಿದ್ದೆ, ಆ ಹುಬ್ಬಳ್ಳಿಯಲ್ಲಿ ಸೋನಿಯಾ ಗಾಂಧೀಜಿಯವರು ಬಂದಿದ್ರು ಮತ್ತು ರಾಹುಲ್ ಗಾಂಧೀಜಿಯವರು ಬಂದಿದ್ರು, ನಾನು ಕೂಡ ಅಲ್ಲಿದ್ದೆ. ನಾ ಒಂದು ಮಾತು ಹೇಳಿದೆ, ಬಹಳಷ್ಟು ಜನ ನಮ್ಮ ಕಡೆ ಹೇಳ್ತಾರೆ ಜೈ ಬಜರಂಗ್ ಬಲಿ
ತೋಡದೆ ದುಷ್ಮನ್ಕಿ ನಲಿ ಅಂತ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಜೈ ಬಜರಂಗ್ ಬಲಿ, ತೋಡ ಭ್ರಷ್ಟಾಚಾರಕ್ಕೆ ನಲಿ. ಭ್ರಷ್ಟಾಚಾರ ಇದು ಮುಗಿಸ್ಬೇಕು. ಅದಕ್ಕಾಗಿ ನೀವೆಲ್ಲರೂ ಓಟ್ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲಿಸಬೇಕು. ಹೊಸ ಸರ್ಕಾರ ಬರ್ತದೆ, ಅದನ್ನ ಏನು ಇವತ್ತು ವಚನ ನಾವು ಕೊಟ್ಟಿದ್ದೇವೆ ಈ ವಚನದ ಪಾಲನೆ ನಾವು ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಜೊತೆಯಲ್ಲೇ ಈ ನಮ್ಮ ಬಿಜೆಪಿ ಸರ್ಕಾರ ಅವರು ಇದ್ದಂಥ ರಿಸರ್ವೇಷನು ಮತ್ತು ಮೈನಾರಿಟಿ ಕೊಡ್ತಕ್ಕಂಥದನ್ನು ಕೂಡ ತೆಗೆದುಬಿಟ್ಟಾರೆ. ಯಾಕೆ ಈ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ನಾವು ಶಾಂತವಾಗಿದ್ದೇವೆ, ಒಂದೇ ಕಡೆ ಇದ್ದೇವೆ, ಎಲ್ಲರೂ ನೆಮ್ಮದಿಯಿಂದ ಇದನ್ನು 16 ವರ್ಷ ಪಡ್ಕೊಳ್ತಾ ಇದ್ರು, ಯಾರು ತೊಂದರೆ ಮಾಡಲಿಲ್ಲ. ಇವರು ಬಂದು ಕೆಣಕಿ ಕೆದರಿ ಜಗಳ ತೆಗಿತಾರೆ. ಅದಕ್ಕಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಯಥಾಸ್ಥಿತಿಗೆ ಈ ಒಂದು ಮೈನಾರಿಟಿ ಮೇಲೆ ಇರತಕ್ಕಂತಹ ಏನು ಅನ್ಯಾಯ ಆಗಿದೆ ಅದು ಕೂಡ ನಾವು ಸರಿಪಡಿಸ್ತೇವೆ. ಇದು ನೀವು ಖಾತ್ರಿ, ಯಾಕಂದ್ರೆ ಅದರಿಂದ ಬಡ ಮಕ್ಕಳ ಮುಸ್ಲಿಂನಾಗೇನಿದ್ದಾರೆ ಅವರಿಗೆ ಲಾಭ ಆಗ್ತದೆ. ಈಗ ಶ್ರೀಮಂತರು ಮುಸಲ್ಮಾನರು ಬಹಳಷ್ಟಾರ, ಅವ್ರೇನು ಇದ್ರಾಗ ಬರಲ್ಲ. ಆದ್ರೆ 90% ಬಡವರು ಅವ್ರು ಬಂದು ಮೆಕ್ಯಾನಿಕ್ ಕೆಲಸ ಮಾಡ್ತಾನೆ, ಡ್ರೈವಿಂಗ್ ಕೆಲಸ ಮಾಡ್ತಾನೆ, ಗಾಡಿ ತುಂಬಾ ಕೆಲಸ ಮಾಡ್ತಾನೆ. ಈ ನಮ್ಮ ಪುಷ್ ನಾನು ಒಪ್ಕೊಳ್ತೇನೆ, ಏನು ಮಾಡಿದೆ ಪುನಃ ಓಟ್ ಕೇಳಕ್ ಬಂದಾರೆ. ನಾನು ಆರ್ಟಿಕಲ್ 371 ಜೆ ತಂದ ಮೇಲೆ ಇವತ್ತು ಎಷ್ಟು ಮಕ್ಕಳಿಗೆ ಪುಕ್ಕಟ್ಟೆ ಡಾಕ್ಟರ್ ಸೀಟ್ ಸಿಕ್ಕಿವೆ ಅನ್ನತಕ್ಕಂಥದ್ದು ನಿಮಗೆ ಗೊತ್ತಿದೆ. ಎಷ್ಟು ಜನ ನಮ್ಮ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ ಅನ್ನೋದು ಗೊತ್ತಿದೆ. ನೌಕರಿಗಳು ಸಿಕ್ಕಿವೆ. ಇವೆಲ್ಲನೂ ಕೂಡ ಒಂದೇ ಒಂದು ಕಲಮದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಆರ್ಟಿಕಲ್ 371 ಜೆ ಪ್ರಕಾರ ನಮ್ಮ ಭಾಗದ ಮಕ್ಕಳಿಗೆ ಮೆರಿಟ್ ಇರೋದಿಲ್ಲ. ಅನೇಕ ಸಾರಿ ಅವರು ಇಲ್ಲಿನ ಶಿಕ್ಷಣದ ಮಟ್ಟ ಅಷ್ಟೊಂದು ಸರಿ ಇಲ್ಲ, ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತದೆ, ಅದಕ್ಕೆ ನಮಗೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾವು ಮಾಡಿಸ್ತೇವೆ. ಇದಕ್ಕೇನು ಯಾ ಬಿಜೆಪಿದವ್ರನ್ನು ಸಹಾಯ ಮಾಡಿಲ್ಲ ಅಥವಾ ಬೇರೆ JDSದವ್ರನ್ನು ಸಹಾಯ ಮಾಡಿಲ್ಲ. ಇದಕ್ಕೆ ನಾನು ಪ್ರತಿಯೊಂದು ಪಕ್ಷದ ಮುಖಂಡರಿಗೆ ಮಾತಾಡಿ, ಇದು ಹಿಂದುಳಿದ ಭಾಗಿದೆ, ದಯವಿಟ್ಟು ನೀವು ನಮ್ಮ ಭಾಗಕ್ಕೆ ಸಹಾಯ ಮಾಡಬೇಕು, ನಮ್ಮ ಮಕ್ಕಳಿಗೆ ಸಹಾಯ ಮಾಡಬೇಕು, ಈ ಭಾಗದ ಅಭಿವೃದ್ಧಿ ಆಗಬೇಕು ಮತ್ತು ಈ ಭಾಗಕ್ಕೆ ನಿಮ್ಮ ಬೆಂಬಲ ಬೇಕು ಅಂತೇಳಿ ಎಲ್ಲ ಕಡೆ ತಿರುಗಿ. ನಮಗಂತೂ ಕಾಂಗ್ರೆಸ್ ಮೆಜಾರಿಟಿ ಇರಲಿಲ್ಲ, ಸೋನಿಯಾ ಗಾಂಧಿ ಅವ್ರ ಕೈಲಿಂದ ಘೋಷಣೆ ಮಾಡಿಸಿದೆ. ನಮ್ಮ ಪಾರ್ಟಿಗೆ ಅವಾಗ 208 ಸೀಟ್ ಇದ್ದು, ಆದ್ರೆ ಈ ಕಾನೂನು ಪಾಸ್ ಆಗಬೇಕಾಗಿದ್ರೆ 330 ಸೀಟ್ ಬೇಕಾಗಿತ್ತು. ಅಷ್ಟು ಸೀಟ್ ನಮ್ಮಲ್ಲಿ ಇರಲಿಲ್ಲ. ನಮ್ಮ ಸರ್ಕಾರನು ಅಲ್ಪಮತದ ಸರ್ಕಾರ ಇತ್ತು. ನಾವು ಸರ್ಕಾರ ನಡೆಸಿದಾಗೂ ನಮಗೇನು 2/3 ಮೆಜಾರಿಟಿ ಇರಲಿಲ್ಲ UPA ಸರ್ಕಾರದಲ್ಲಿ. ಆದರೂ ಎಲ್ಲರ ಮನವನ್ನ ಒಲಿಸಿ ಈ ಭಾಗದ ಜನರಿಗೋಸ್ಕರ ಪ್ರತಿಯೊಬ್ಬರಿಗೆ ಕೈ ಜೋಡಿಸಿ ಈ ಕಾನೂನನ್ನು ನಾವು ಮಾಡಿದ್ದೇವೆ. ಮತ್ತೆ ನಮಗೆ ಕೇಳ್ತಾರೆ ಕಾಂಗ್ರೆಸ್ ಏನ್ ಮಾಡಿದೆ. ಕಾಂಗ್ರೆಸ್ ಇದೇ ಮಾಡಿದೆ. ಕಾಂಗ್ರೆಸ್ ಆರ್ಟಿಕಲ್ 371 ಜೆ ಮಾಡಿದೆ. ಮನೆಗಳು, ಮಕ್ಕಳಿಗೆ ವಿದ್ಯಾಭ್ಯಾಸ, ಡೆವಲಪ್ಮೆಂಟ್ಗೆ ದುಡ್ಡು, ಇವೆಲ್ಲನೂ ಕೂಡ ಒಬ್ಬ ಪ್ರತಿನಿಧಿ ಬಹಳ
ಎಸ್ಎಸ್ ಮಾಡಿದ್ರೆ ಇವೆಲ್ಲ ಅನ್ಬಿಡ್ತದೆ. ಇಲ್ಲಾದ್ರೆ ಸುಮ್ಮನೆ ಭಾಷಣ ಮಾಡ್ತಾರೆ, ಹೇಳ್ತಾರೆ. ಹೆಂಗಂದ್ರೆ ಮೋದಿ ಸಾಹೇಬ್ರು ಯಾವಾಗಲೂ ನಮ್ಗೆ ಪದೇ ಪದೇ ಹೇಳ್ತಿರ್ತಾರೆ, 70 ಸಾಲ ಮೇ ಕಾಂಗ್ರೆಸ್ ಕ್ಯಾ ಕಿಯಾ. ಅದಕ್ಕೆ ನಾನು ಬಹಳ ಸಲ ಹೇಳ್ತೀನಿ, ಅರೇ ಭಾಯಿ ಮೋದಿಜಿ, ಅಗರ್ ಹಮ್ 70 ಸಾಲ ಮೇ ಕುಚ್ ನಹೀ ಕರ್ತೆ ತೋ ಮೋದಿಜಿ ಆಜ್ ಪ್ರಧಾನಮಂತ್ರಿ ನಹೀ ಬನ್ತೆ. ಹಮನೆ ಆಜಾದಿ ದಿಲಾಯಿ, ಗಾಂಧೀಜಿನೆ ಅಪನೆ ಜಾನ್ ಹಥೇಲಿ ಪೆ ರಖಕರ್ ಉನ್ಹೋನೆ ಹಮಕೋ ಆಜಾದಿ ದಿಲಾಯಿ. ನೆಹರೂಜಿ, ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಐಸೆ ಬಹುತ್ ಸೇ ಲೋಕ್ ಮಿಲ್ಕರ್, ಇಂಥ ಅನೇಕ ನಾಯಕರು ದೇಶಕ್ಕಾಗಿ ತಮ್ಮದೇ ಕೊಡುಗೆ ಕೊಟ್ಟು ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಸಂವಿಧಾನ ಕೊಡಬೇಕು ಅಂತ ಹೇಳಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೀತಕ್ಕಂಥ ಕೆಲಸವನ್ನ ಕೊಟ್ಟರು. ಆ ಸಂವಿಧಾನದಲ್ಲಿ ಎಲ್ಲರಿಗೆ ಸಮಾನವಾದಂತಹ ಹಕ್ಕು ಬಂತು. ಇಲ್ಲದ್ರೆ ಮೊದಲೇ ಯಾರಿಗೂ ಓಟಿನ ಅಧಿಕಾರ ಇರಲಿಲ್ಲ. ಇವತ್ತು ಹೆಣ್ಮಕ್ಕಳು ಪಂಚಾಯಿತಿ ಚೇರ್ಮನ್ ಆಗ್ತಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ತಾರೆ, MLA ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ, ದಲಿತರಾಗ್ತಾರೆ. ಇದೆಲ್ಲ ಎಲ್ಲಿಂದ ಬಂತು? ನೀವೇನು 50 ವರ್ಷ 70 ವರ್ಷದ ಹಿಂದೆ ಇದನ್ನ ಎಂದಾದರೂ ಕನಸು ಕಂಡಿದ್ರ? ಒಂದ್ ದಿವಸ ನಾವು MLA ಆಗ್ತೇವೆ, ಮಂತ್ರಿ ಆಗ್ತೇವೆ, ಅಥವಾ ಚೇರ್ಮನ್ ಆಗ್ತೇವೆ, ಮುನ್ಸಿಪಾಲ್ಟಿ ಅಧ್ಯಕ್ಷರಾಗ್ತೇವೆ? ಯಾರನ್ನು ಕಂಡಿದ್ದಿಲ್ಲ. ಕೆಲವೇ ಜನರಿಗಾಗಿ ಮೀಸಲಿತ್ತು, ಆದರೆ ಎಲ್ಲರಿಗೆ ಸಮಾನವಾದಂತಹ ಹಕ್ಕನ್ನು ಕೊಟ್ಟು ಈ ದೇಶದ ಅಭಿವೃದ್ಧಿ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ, ಅದರ ಜೊತೆಯಲ್ಲಿ ಸಂವಿಧಾನ ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ RSS ಹೋರಾಟ ಮಾಡಿಲ್ಲ, ಮೋದಿಜಿ ಅವ್ರ ಪಕ್ಷನೂ ಹೋರಾಟ ಮಾಡಿಲ್ಲ, ಹೋರಾಟ ಮಾಡಿದ್ದೇ ನಾವು. ನೀವೇನು ಎಂದೂ ಜೈಲಿಗೆ ಹೋಗಿಲ್ಲ, ನಿಮ್ಮ ಪಾರ್ಟಿಯವರು ಯಾರು ಸೂಲಿಗೆ ಇರಲಿಲ್ಲ, ನಿಮ್ಮ ಪಕ್ಷದವರು ಎಂದೂ ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಅವರೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟರು RSS ದವರು, ಏ ನೋಡ್ರಿ ಆ ಹೋರಾಟ ಮಾಡೋರು ಮಾಡಲಿ, ನೀವೆಲ್ಲ ಸರ್ಕಾರಿ ನೌಕರಿದಾಗ ಹೋಗ್ರಿ ಅಂತ ಹೇಳಿದ್ರು. ಅವ್ರ ಪಾರ್ಟಿ ಜನ ಎಲ್ಲರೂ ಕೂಡ ಸರ್ಕಾರಿ ನೌಕರಿಯಲ್ಲಿ, ಮಿಲಿಟ್ರಿಯಲ್ಲಿ, ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಜಾಗ ಇರ್ತಾವೋ ಅಲ್ಲಿ ಹೋದರು. ಇಲ್ಲಿ ನಮ್ಮ ಸಾಮಾನ್ಯ ಜನ ಹೋರಾಟ ಮಾಡಿದ್ರು. ಎಲ್ಲರೂ ಇವತ್ತು ನಾವು ಗಾಂಧಿ ಟೋಪಿ ಅಂತೇವೆ. ಇದು ಹೆಂಗ್ ಬಂತು ಗಾಂಧಿ ಟೋಪಿ? ಗಾಂಧಿಯವರಲ್ಲಿಂದನೇ ಗಾಂಧಿ ಟೋಪಿ ಬಂದಿದೆ. ನೆಹರು ಶರ್ಟ್ ಅಂತೇವೆ. ನೆಹರು ಅವರಿಗೆ ಹೆಸರಿನ ಮೇಲೆ ಇಷ್ಟೊಂದು ಪ್ರಸಿದ್ಧಿಗೆ ಬಂದಿದ್ದು ನೆಹರು ಶರ್ಟ್. ಸೊ ನೀವು ಏನು ಇಲ್ಲದೆ ನಿಮ್ ಜಾಕೆಟ್ ಮಾತ್ರ ಪ್ರಸಿದ್ಧಿ ಇದೆ. ದಿನ ನಾಲ್ಕು ಜಾಕೆಟ್ ಹಾಕ್ತೀರಿ, ಒಂದು ಕೆಂಪ, ಹಳದಿ, ನೀಲಿ, ಕಾವಿ, ಇದು ಹಾಕ್ತೀರಿ, ಇದು ನಿಮ್ಮ ಜಾಕೆಟ್. ಈಗ ಅವರು ಶುರು ಮಾಡಿದ್ದಾರೆ, ಮೋದಿ ಜಾಕೆಟ್, ಮೋದಿ ಜಾಕೆಟ್, ಇಲ್ಲ ಅಂದ್ರೆ ಎಲ್ಲೇ ಹೋದ್ರು ಮೋದಿ ಮೋದಿ. ರೀ ನೀವು ನಮಗ್ ಈ ಭಾಗಕ್ಕೆ, ಈ ರಾಜ್ಯಕ್ಕೆ ಒಳ್ಳೇದು ಮಾಡಿ, ದೇಶಕ್ಕೆ ಒಳ್ಳೇದು ಮಾಡಿ, ನಾ ಇಂಥದ್ ಮಾಡಿದ್ದೀನಿ ಅಂದ್ರೆ ಆಯ್ತು. ಬರೇ ಕಾಂಗ್ರೆಸ್ ಬೈದ್ರೆ ದೇಶದ ಉದ್ಧಾರ ಆಗ್ತದ? ಬರೇ ಕಾಂಗ್ರೆಸ್ ಬೈದ್ರೆ ದೇಶದ ಅಭಿವೃದ್ಧಿ ಆಗ್ತದ? ನಾವು ಸೆಂಟ್ರಲ್ ಯೂನಿವರ್ಸಿಟಿ ತಂದೇವೆ. ಸೆಂಟ್ರಲ್ ಯೂನಿವರ್ಸಿಟಿಗೆ ಇಲ್ಲಿವರೆಗೆ 60 ಡಿಪಾರ್ಟ್ಮೆಂಟ್ ಬರಬೇಕಾಗಿತ್ತು. ಈಗ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಹೊಸ ಡಿಪಾರ್ಟ್ಮೆಂಟ್ ಬರ್ತಾ ಇಲ್ಲ, ಹೊರಗಿನ ಜನ ಇಲ್ಲಿ ಬರೋದು ನಿಂತು ಹೋಗಿದೆ. ಇದಕ್ಕೆ ಯಾರು ಕಾರಣರು?
ಕಾರಣರು ಯಾರು ಎಂಪಿಗಳು ಆರಿಸೋಗಿದಾರೋ ಅವ್ರ ಹತ್ರ ಶಕ್ತಿ ಇಲ್ಲ ಮೋದಿ ಹತ್ರ ಹೋಗಿ ಕೇಳೋದು. ಮೋದಿಗೆ ಮೋದಿ ಮಾತೇ ಆಡ್ಸಲ್ಲ. ಅಟ್ಲೀಸ್ಟ್ ನಾವು ಒಂದ ಎಲ್ಲಾರ ಸಿಕ್ಕರೆ ಸ್ವಲ್ಪ ನಿಂದ್ರಪರ ಅಂತ ಅಥವಾ ಅವರಾದ್ರೂ ಬಂದು ಕೈ ಕೂಡಿಸ್ತಾರೆ. ಇವ್ರಿಗೆ ಕೈಯಾರ ಕೂಡೋದು ಬಿಡ್ರಿ, ದೂರದರ್ಶನ್ ಇದ್ದಂಗೆ. ಇವರಿಗೆಲ್ಲ ದೂರಿಂದ ದರ್ಶನ್, ಅವರಲ್ಲಿ ಇರ್ತಾರೆ ಇವ್ರು ಇಲ್ಲಿ, ನಾವು ಟಿವಿದಾಗ ನೋಡ್ದಂಗೆ ದೂರದರ್ಶನ್. ಹಂಗೆ ಇಂಥವ್ರ ಕೈಯಿಂದ ರಾಜ್ಯಕ್ಕೆ ಏನಾಗ್ತದೆ? ಹೋರಾಟ ಮಾಡ್ತಕ್ಕಂಥ ಶಕ್ತಿನೂ ಇಲ್ಲ, ಮಾತಾಡ್ತಕ್ಕಂಥ ಶಕ್ತಿನೂ ಇಲ್ಲ. ನಮ್ಮ ಭಾಗಕ್ಕೆ ಏನು ಕೊರತೆ ಇದೆ ಅದು ಕೇಳೋ ಶಕ್ತಿನೂ ಇಲ್ಲ. ಮತ್ತು ಹೈದರಾಬಾದ್ ಕರ್ನಾಟಕ ಉದ್ಧಾರ ಹೇಗಾಗ್ತದೆ ನೀವೇ ಹೇಳಿ. ನನ್ನ ದುರ್ದೈವ ಏನಂದ್ರೆ ನೀವು ಮಾಡೋರಿಗೂ ಮಾಡಿಬಿಡ್ಸಲ್ಲ, ಮಾಡದೇ ಇರೋರಿಗೆ ಕೇಳೋ ಶಕ್ತಿನೂ ನಿಮ್ಮಲ್ಲಿಲ್ಲ. ಇದು ಬಂದಿದ್ದು ಪಂಚಾಯತಿ ನನಗೆ ನನಗೇನಾಗಿದೆ ಅಂದ್ರೆ ಮಾಡೋ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಇಲ್ಲ, ಮಾಡದೇ ಇರೋರಿಗೆ ಯಾಕೆ ಮಾಡಿಲ್ಲಪ್ಪ ಅಂತ ಕೇಳೋ ಶಕ್ತಿ ಇಲ್ಲ. ಹೀಗಾಗಿ ನಮ್ಮ ಭಾಗ ಹಿಂದೆ ಬಿದ್ದಿದೆ. ಇದಕ್ಕೆ ಹೆಚ್ಚಿನ ಶಕ್ತಿ ಬರಬೇಕು ಅಂದ್ರೆ ನಾವು ಒಕ್ಕಟ್ಟಾಗಿ ಈ ಭಾಗದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರ ಮುಖಂಡತ್ವದಲ್ಲಿ ಈ ರಾಜ್ಯ ಈ ಭಾಗವನ್ನ ಬೆಳೆಸ್ತಕ್ಕಂಥದ್ದಾಗ್ತದೆ. ಇವತ್ತು ನೀವು ರೇವು ನಾಯಕ್ ಅವರಿಗೆ ಆರಿಸ್ತಂದ್ರೆ, ಹಸ್ತಕ್ಕೆ ಆರಿಸ್ತಂದ್ರೆ ನಮಗೆ ದೊಡ್ಡ ಶಕ್ತಿ ಬರ್ತದೆ. ಮತ್ತು ಆ ಶಕ್ತಿ ಬಂತಂದ್ರೆ ಬರೀ ಅವರು ಒಬ್ರಿಗೆ ಬರಲ್ಲ, ನನಗೆ ಬರ್ತದೆ. ನಾನು ಹೇಳ್ಬೋದು ನೋಡಿ, ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಎಷ್ಟೆಲ್ಲ ಟಿಕೆಟ್ ಕೊಟ್ಟಿತ್ತು, ಅವರೆಲ್ಲರೂ ಆರಿಸಿ ಬಂದಿದ್ದಾರೆ. ದಯವಿಟ್ಟು ನಾವು ಹೇಳಿದ್ದು ಮಾತು ಕೇಳಿ ಅಂತ ಹೇಳಿ ನಾನು ಕೂಡ ಕೈ ಹಿಡಿದು ಕೆಲಸ ಮಾಡತಕ್ಕಂಥದ್ದಾಗ್ತದೆ. ಅದಕ್ಕೆ ನೀವು ಈ ಕಡೆ ಗಮನ ಕೊಡಬೇಕು. ಇವ್ರು ಆರಿಸ್ ತರ್ತಿರಲ್ಲ, ಕೈ ಹತ್ರ ನೋಡೋಮಿ. ನೀವೆಲ್ಲ ನ್ಯೂಟ್ರಲ್ ಇದ್ರಿ, ಅದಕ್ಕೆಲ್ಲ ಹಾಕಿ. ಅದಕ್ಕೆ ಇದು ಎಲ್ಲ ಶಕ್ತಿ ಬರೋದು ಜನರಿಂದ. ಸುಮ್ಮನೆ ಯಾರು ಒಬ್ಬರು ಎಂ ಎಲ್ ಎ ಆದ್ರೂ ಬರೋದಿಲ್ಲ. ಇವತ್ ನಾಳೆ ಎಂ ಎಲ್ ಎ ಮತ್ತು ಈ ಸರ್ಕಾರ ನೀವು ನೋಡಿರಿ, ನಾವಿಟ್ಟಿಲ್ಲ ಹೆಸರು. ನಿನ್ನ ಪೇಪರ್ನಾಗ ನೀವು ನೋಡಿ, ಎಲ್ಲ 40% ಯಾರು ಹೇಳಿದ್ರು, ಕಾಂಟ್ರಾಕ್ಟರ್ ಹೇಳಿದ್ರು, ಬಿಟ್ಕಾಯಿಂದ ಯಾರು ಹೇಳಿದ್ರು, ಜನಾನೇ ಹೇಳಿದ್ರು. PSI ರಿಕ್ರೂಟ್ಮೆಂಟ್ ನಲ್ಲಿ ಲಂಚ ಇದೆ ಅಂದ್ರು, ಜೈಲಿಗೆ ಹೋದ್ರು, ಯಾರು ಹೇಳಿದ್ರು, ಜನಾನೇ ಹೇಳಿದ್ರು. ಹೀಗೆ ಮತ್ತು ಒಂದು MLA ಮನೆಯಲ್ಲಿ ಅವನ ಮಗನ ಬಲ್ಲಿ ಅವ್ರ ಬಲ್ಲಿ 8 ಕೋಟಿ ರೂಪಾಯಿ ನಗದು ಇಟ್ಕೊಂಡು ಕುಂತಾನೆ ಮಾರಾಯ. ವಿರ್ಪಕ್ಷಪ್ಪ ಅಂತ ಹೇಳಿ 8 ಕೋಟಿ. ಎಲ್ಲಿ ನೋಡ್ರಿ, ಟೇಬಲ್ ನಾಗ ನೋಡ್ರಿ, ಟೇಬಲ್ ಹೊರಗಾರೆ ಮ್ಯಾಲೆ ಅಲ್ಮಾರಿದಾಗ ಬಾತ್ರೂಮ್ನಾಗ ಎಲ್ಲಿ ಜಾಗ ಸಿಕ್ತೋ ಖಾಲಿ ಇತ್ತೋ ಎಲ್ಲ ಕಡೆ ತುಂಬಿಟ್ಟಾನ. ಮತ್ತೆ ಅವನಿಗೆ ಯಾಕೆ ಸಸ್ಪೆಂಡ್ ಮಾಡಿ ಜೈಲಿಗೆ ಹಾಕಿಲ್ಲ? ಬೇರೆ ಅವರಿಗೆ ಮೋದಿ ಅವರು ಶಾ ಅವರು ಅವ್ರ ಬಲ್ಲಿ 1 ಕೋಟಿ ಏನಾರ ಸಿಕ್ತು ಅಂದ್ರೆ ಸೀದಾ ED ಕಳಿಸ್ತಾರೆ, CBI ಕಳಿಸ್ತಾರೆ, ಲಂಚದ ಆಪಾದನೆ ಹೊರಿಸಿ ಜೈಲಿಗೆ ಹಾಕ್ತಾರೆ. ಇವ್ರು ನಿಮ್ಮವರೇ, ನಿಮ್ಮ ಪಾರ್ಟಿಯವರೇ, ನಿಮ್ಮ ಕಣ್ಣೆದರೆ, ನಿಮ್ಮ ಪೊಲೀಸರೇ ಇದನ್ನ ಹಿಡಿದಿದಾರಲ್ಲ, ಅವನಿಗೆ ಯಾಕೆ ನೀವು ಜೈಲಿಗೆ ಹಾಕಿಲ್ಲ? ಇದು ಒಂದು ಕಡೆ. ಎರಡನೇದು 40% ಲಂಚ. ಇದು ನಾವಂತೂ ಹೇಳಲ್ಲ, ಇದು ಕಾಂಟ್ರಾಕ್ಟರೇ ಬರ್ಕೊಟ್ಟಾರ. ಯಾರಿಗೆ ಕೊಟ್ಟಾರ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಟ್ಟಾರ. ಯಾರಿಗೆ ಕೊಟ್ಟಿದ್ದಾರೆ? ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಗವರ್ನರ್ ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ.
ಇವರೆಲ್ಲರಿಗೆ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ಇದು ಮೋದಿಜಿಯವರಿಗೆ ಗೊತ್ತಾಗಲ್ಲ. ಮೋದಿಜಿಯವರು ತನ್ನ ಪಕ್ಕದಾಗ ಚೀಫ್ ಮಿನಿಸ್ಟರ್ ಕೂಡಿಸ್ಕೊಂಡು ಮಂತ್ರಿಗಳಿಗೆ ಕೂಡಿಸ್ಕೊಂಡು ಅವರಿಗೆ ಅವ್ರ ಬಗ್ಗೆ ಶಬಾಸ್ಗಿರಿ ಹೇಳಿ ಬಹುತ್ ಅಚ್ಚಾ ಕಾಮ್ ಕರ್ರೆ ಬಹುತ್ ಅಚ್ಚಾ ಕ್ಯಾ ಕರ್ರೆ 40% ಲೂಟ್ ರೇ. ಮೈ ಖಾಂಗಾ ಮೈ ಖಾನೆ ದೂಂಗಾ. ಅರೆ ಖಾನೆ ವಾಲೆ ತುಮಾರೆ ಬಾಜು ಮೇ ಬೈಠೆ ಔರ್ ಆಪ್ ತೋ ಉನ್ಕೋ ಖಿಲಾ ರಹೆ ಔರ್ ಬೋಲ್ ರಹೆ ಖಾತೆ ಜಾವೋ ಖಾತೆ ಜಾವೋ ಖಾತೆ ಜಾವೋ ಔರ್ ದೂಸರೋ ಕೋ ಬೋಲ್ತೆ ಕಾಂಗ್ರೆಸ್ ಕರಪ್ಟ್ ಹೈ ಔರ್ ಕಾಂಗ್ರೆಸ್ ಕೋ ಬದನಾಮ್ ಕರ್ನೆ ಕಿ ಕೋಶಿಶ್ ಕರೆ. ಠೀಕ್ ಹೈ 10 ಸಾಲ ವೋ ಹುಕುಮತ್ ಮೇ ಹೈ ಅಂದ್ರೆ 10 ವರ್ಷ ಅವರು ಆಳ್ತಾ ಇದ್ದಾರೆ ಆಳ್ಲಿ. ಆದ್ರೆ ಆಳ್ತಕ್ಕಂಥವ್ರು ಒಂದು ಒಳ್ಳೆ ಕೆಲಸ ಆದ್ರೂ ಮಾಡ್ಬೇಕಲ್ಲ. ನಾನು 52 ವರ್ಷ ಆಯ್ತು ಎಂಎಲ್ಎ ಎಂಪಿ ರಾಜ್ಯಸಭಾ ಮೆಂಬರ್ ಆಗಿ, ಈಗ ಜನವರಿಗೆ 52 ಮುಗಿದು 53ನೇ ಕಾಲಿಟ್ಟಿದೆ. ಯಾರು ಕೂಡ ಧೈರ್ಯ ಮಾಡಿಲ್ಲ. ನಾನು ಪಾರ್ಲಿಮೆಂಟ್ ನಲ್ಲಿ ಕೂಡ ನಿಮ್ಮ ಆಶೀರ್ವಾದದಿಂದ ಯಾರಾದರೂ ಸುಳ್ಳು ಹೇಳಿದ್ರೆ ಆವಾಗ ನಿಂತು ಅವ್ರಿಗೆ ಪ್ರತಿ ಉತ್ತರ ಕೊಡ್ತೇನೆ. ಆ ಧೈರ್ಯ ಯಾರಲಿಂದ ಬಂದಿದ್ದು? ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಬೆಂಬಲದಿಂದ. ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ಇರದೆ ಹೋಗಿದ್ರೆ ನನಗದು ಮಾತಾಡೋ ಧೈರ್ಯ ಬರ್ತಿದ್ದಿಲ್ಲ. ಯಾಕಂದ್ರೆ ನಾನು ಚಿಕ್ಕಂದಲೇ ನಮ್ಮ ಅವ್ವನ್ನ ಕಳ್ಕೊಂಡೆ, ನಮ್ಮ ತಂಗಿನ ಕಳ್ಕೊಂಡೆ, ನಮ್ಮ ಕಾಕಾನ ಕಳ್ಕೊಂಡೆ. ಯಾರಿಲ್ಲ, ನಾನು ನಮ್ಮಪ್ಪ ಇಬ್ಬರೇ ಬದುಕಿದ್ದು, ಬದುಕಿ ಇಲ್ಲಿವರೆಗೆ ಬಂದಿದ್ದೇವೆ. ಮನೆ ಇಲ್ಲದೆ ಕಲ್ಲಿ ಇಲ್ಲಿ ಅಡ್ಡಾಡಿ ಕಲಬುರ್ಗಿ ಬಂದು ಸೇರಿದ್ದು. ನಮ್ಮಿರೋದು ಬೀದರ್ ಬಾಲ್ಕಿ ತಾಲೂಕ. ನಾನು ಯಾರ ಹತ್ರನು ಮುಜುಗುರ್ಕ್ ಬಿದ್ದು ಕೇಳಿಲ್ಲ, ಅಥವಾ ಇಲ್ಲಿ ಯಾವುದೇ ವಿದ್ಯಾರ್ಥಿ ಜೀವನದಲ್ಲಿ ಲೀಡರ್ ಆದೆ, ಲೇಬರ್ ಲೀಡರ್ ಆದೆ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಆದ 69ನಲ್ಲಿ. ಧರ್ಮರಾವ್ ಅಫಜಲ್ಪುರ್ಕರ್ ನನಗೆ, ಪಾಪ ಅವರು ನೀವು ಸೇರ್ಬೇಕು ಕಾಂಗ್ರೆಸ್ ಬರಬೇಕು ನಿಮ್ಮಂತ ಯುವಕರು ಅಂತ ಹೇಳಿ, ಅವರು ದೇವರಾಜ್ ಅರ್ಸ್ ಅವರು ಸೇರಿಸಿ ನಿಮಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಅವರು ನನಗೆ ಒಳಗೆ ತಗೊಂಡು ಬ್ಲಾಕ್ ಪ್ರೆಸಿಡೆಂಟ್ ಅಂದಿನಿಂದ ಇಲ್ಲಿವರೆಗೆ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ, ಪ್ರದೇಶ್ ಕಾಂಗ್ರೆಸ್ ಕಮಿಟಿ, ವರ್ಕಿಂಗ್ ಕಮಿಟಿ, ಇವತ್ತು ನಿಮ್ ಪುಣ್ಯಲಿಂದ ಎಐಸಿಸಿ. ಇದು ಯಾರು ಉಪಕಾರ ಇಲ್ಲ, ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತು ಹೋರಾಟ ಮಾಡೇ ಮುಂದುವರಿತೇನೆ ಹೊರತಾಗಿ ಯಾರ ಹೆದರಿಸಿದ್ರೆ ಬೆದರಿಸಿದ್ರೆ ನಾನು ಬಗ್ಗ ಮನುಷ್ಯ ಅಲ್ಲ. ಯಾಕಂದ್ರೆ ನಮ್ಮಪ್ಪ ಹೇಳಿದಾನೆ, ನೀ ಒಬ್ಬನೇ ಮಗ, ನನಗೇನು ಮಕ್ಕಳಿಲ್ಲ, ಒಂದೇ ಒಂದು ಬದುಕಿದ್ದಿ, ನಿನಗೆ ಧೈರ್ಯದಲ್ಲಿಂದ ಇರತಕ್ಕಂಥದ್ದು ನಾನು ಕಲಿಸ್ತೀನಿ. ನಾನು ಇದೇ ರೀತಿಯಾಗಿ ಬದುಕಿದ್ದೀನಿ, ನೀನು ಇದೇ ರೀತಿಯಾಗಿ ಬದುಕಬೇಕು ಅಂತ ಹೇಳಿದ ಮೇಲೆ ನನಗೆ ಅಲ್ಲಿಂದ ಇಲ್ಲಿವರೆಗೆ ಯಾರು ಕೆಣಕಂಗಿಲ್ಲ. ಮತ್ತೆ ಕೆಣಕಿದ್ರು ನಾನು ಬಿಡಲ್ಲ, ನಾನು ಮಾತಿಗೆ ಮಾತು ಕೊಡ್ತೀನಿ. ಆದರೆ ದುರ್ದೈವದಿಂದ ಈಗ ಇಂತಹ ಕರಪ್ಷನ್, ನಾವು ಅನೇಕ ಮಂತ್ರಿ, ನಾನು ಸ್ವತಃ 20 ವರ್ಷ ಮಾಡಿದ್ದೇನೆ, ಕೇಂದ್ರದಾಗ 5 ವರ್ಷ ಮಾಡಿದ್ದೇನೆ, ನಾನು ನೋಡಿಲ್ಲಪ್ಪ ಇಂತಹ ಸರ್ಕಾರ, ಇಂಥ ಲಂಚಕೋರ ಸರ್ಕಾರ. ನನಗೆ ಕೆಲವು ಜನ ಓಟ್ ಕೊಟ್ಟಿರ್ಬೋದು, ಕೊಡದೇ ಇರಬಹುದು, ಆದರೆ ನನ್ನ ಧರ್ಮ ನಿಯತ್ತಿಂದ ನನ್ನ ಕೈಯಾಗ ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಾಗ ನಾ ಎಲ್ಲರ ಕೆಲಸ ಮಾಡಿದ್ದೇನೆ. ನಾ ಯಾರಿಗೆ ಕೇಳ್ಕೊಂಡು ಹೋಗಿಲ್ಲ, ನನಗೆ ಯಾರು ಸೆಂಟ್ರಲ್ ಯೂನಿವರ್ಸಿಟಿ ಇಲ್ಲಿ ಮಾಡಿ ಅಂತ ಹೇಳಿಲ್ಲ, ನನಗೆ ಯಾರು ಇದು ಪೂರಾ ಕಂಪ್ಲೀಟ್ ಮಾಡ್ರಿ ರೈಲ್ವೆ ಲೈನು, ಇಲ್ಲದ್ರೆ ನಿಮಗೆ ಓಟ್ ಕೊಡಲ್ಲ ಅಂತ ಹೇಳಿ ಯಾರು ಹೇಳಲಿಲ್ಲ. ಹಂಗೆ ಅವರು ಅಳ್ಕೋತಿರ್ತಿದ್ರು 30 ವರ್ಷದಿಂದ. ಆದ್ರೆ ನಾನು ರೈಲ್ವೆ ಮಿನಿಸ್ಟರ್ ಆದ್ಮೇಲೆ ಪ್ರಥಮ ಕೆಲಸ ತಗೊಂಡಿದ್ದು ಈ ನಮ್ಮ ಬೀದರ್ ಟು ಗುಲ್ಬರ್ಗಾ ಲೈನ್.
ಅದನ್ನ ಕಂಪ್ಲೀಟ್ನೂ ನಾವು ಮಾಡಿಸ್ತೇವೆ. ಆದರೆ ಒಂದು ಮೋದಿಯವರಿಗೆ ನಾವು ಒಪ್ಪಬೇಕು ಹುಷಾರಿದ್ರು. ಹೇಗೆ ಅಂದರೆ ನಾವು ಎಲ್ಲೆಲ್ಲೆಲ್ಲೆಲ್ಲಿ ಕಂಪ್ಲೀಟ್ ಮಾಡಿದ್ದೇವೋ ಅಲ್ಲಿ ಹೋಗಿ ಹರೇ ಜಂಡ ತೋರಿಸ್ತೇನೆ. ಇದು ಇಲ್ಲಿಂದ ಹೇಳಲ್ಲ ನಾನು. ನಾನು ನಮ್ಮ ಜನ ಬಹಳಷ್ಟು ಜನ ಕಾಶಿಗೆ ಹೋಗ್ತಾರೆ, ಅಜ್ಮೇರ್ಗೆ ಹೋಗ್ತಾರೆ, ವೈಷ್ಣವದೇವಿಗೆ ಹೋಗ್ತಾರೆ ಅಂತ ತಿಳ್ಕೊಂಡು ನಾನು ಒಂದು ಯಶವಂತಪುರದಿಂದ ವೈಷ್ಣವದೇವಿಗೆ ಒಂದು ಟ್ರೈನ್ ಮಾಡಿದೆ. ಇನ್ನೊಂದು ನಾನು ಕಾಶಿಗೆ ಹೋದಾಗ ಅಲ್ಲಿ ರೈಲ್ವೆ ಬೋಗಿ ಫ್ಯಾಕ್ಟ್ರಿ ಇದೆ, ಅಲ್ಲಿ ನಮ್ಮ ಸ್ವಾಮೀಜಿ ಒಬ್ಬರು ಭೇಟಿಯಾಗಿದ್ರು. ಅವರ ಅಲ್ಲಿ ಒಂದು ಮಠ ಇದೆ ದೊಡ್ಡದು. ಅವ್ರು ಹೇಳಿದ್ರು ಖರ್ಗೆಜಿಯವರೇ ಸ್ವಲ್ಪ ಬಂದು ಇಲ್ಲಿ ನಮ್ಮ ಮಠಕ್ಕೆ ಭೇಟಿ ಕೊಡಿ ಅಂದರು. ನಾನು ಹೋದೆ, ಯಾಕಂದರೆ ನಾ ಇಷ್ಟು ದೂರಲಿಂದ ಹೋಗಿನಿ, ಪಾಪ ಅವರಲ್ಲಿ ಇರ್ತಾರೆ, ಜಾಸ್ತಿ ಜನನೂ ಇರೋದಿಲ್ಲ ಅಲ್ಲಿ. ಆ ಮಠಕ್ಕೆ ಹೋದ್ಮೇಲೆ ಆ ಸ್ವಾಮಿ ಹೇಳಿದ್ರು, ನೋಡಿ ಖರ್ಗೆ ಅವರೇ, ಎಷ್ಟೋ ಜನ ನಮ್ಮ ಕರ್ನಾಟಕದವರು ಕಾಶಿಗೆ ಬರ್ತಾರೆ, ಒಬ್ಬರೂ ನಾ ಹೇಳಿದ್ದು ಕೇಳ್ತಾ ಇಲ್ಲ, ನಮಗೊಂದು ಟ್ರೈನ್ ಮಾಡಿಕೊಡಿ ಅಂದರೆ ಎಲ್ಲರಿಗೆ ಹೇಳಿ ಸಾಕಾಗಿ ಹೋಯ್ತು ನನಗೆ, ಯಾರೂ ಮಟ್ಟ. ಅದಕ್ಕೆ ನಾ ಸ್ವಾಮೀಜಿಗೆ ಹೇಳಿದೆ ಒಂದೇ ಮಾತು, ನನಗೊಂದು ತಿಂಗಳು ಟೈಮ್ ಕೊಡಿ, ನಾನು ನೋಡಿ ಹೇಳ್ತೀನಿ ಅಂತ ಹೇಳಿ, ಮಾಡ್ತೀನಿ ಅಂತ ಹೇಳಲಿಲ್ಲ, ಹೇಳ್ತೀನಿ ಅಂತ ನೋಡಿ ಏನಾರ ಮಾಡಿ ಮಾಡಬೇಕು. ನಾನು ಒಂದೇ ತಿಂಗಳಲ್ಲಿ ಬೆಂಗಳೂರಿನಿಂದ ಕಾಶಿಗೆ ಟ್ರೈನ್ ಮಾಡಿದೆ. ಮತ್ತೆ ಒಂದೇ ಮಾಡಿದ್ರೆ ಮತ್ತೆ ಬೇಜಾರು ಮಾಡ್ಕೋತಾರ ಅಂತ ಹೇಳಿ ನಾನು ವೈಷ್ಣವದೇವಿಗೆ ಒಂದು ಮಾಡಿದೆ, ಆಮೇಲೆ ಅಜ್ಮೇರ್ಗೆ ಒಂದು ಮಾಡಿದೆ. ನಾವು ಒಂದು ವರ್ಷದಲ್ಲೇ 11 ತಿಂಗಳಲ್ಲೇ 3-3 ಟ್ರೈನ್ ಕಾಶಿ ಈ ವೈಷ್ಣವದೇವಿ ಅಮ್ಮ ಎಂದೂ ಕೂಡ ನಾವು ಪ್ರಚಾರ ತಗೊಂಡಿಲ್ಲ. ಮೋದಿ ಸಾಹೇಬರು ಲಾಸ್ಟ್ ಚುನಾವಣೆ ಒಂದು ತಿಂಗಳ ಹಿಂದೆ ಬಹಳಷ್ಟು ಕಡೆ ಓಡಾಡಿದ್ರಲ್ಲ, ಯಾವ್ಯಾವ ನಾವು ಕಂಪ್ಲೀಟ್ ಮಾಡಿದ್ವಿ ಅದಕ್ಕೂ ಅವರೇ ಕಲ್ಲು ಹಚ್ಚಿದ್ರು, ಯಾವ್ಯಾವ ನಾವು ಉದ್ಘಾಟನೆ ಮಾಡಿದ್ರು ಅದಕ್ಕೂ ಕೂಡ ಅವರು ಗ್ರೀನ್ ಫ್ಲಾಗ್ ತೋರಿಸಿದ್ರು. ನಾ ಹೇಳಿದೆ ಅದಕ್ಕೆ ಮರುದಿವಸ, ಟ್ರೈನ್ ನಮ್ಮದು, ಎಲ್ಲಾನು ನಮ್ಮದು. ಅವರು ಹೊಸದಾಗ ಯಾಕೆ ಈ ಮಾತು ಹೇಳಿದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿ ನಾ ಕೇಳಿದಾಗ ಅದು ಆಮೇಲೆ ಮಾತಾಡೋದೇ ಬಂದ್ ಮಾಡಿದ್ರು, ಅದ್ರ ಬಗ್ಗೆ ಅವರು ಹೇಳಲೇ ಇಲ್ಲ. ಹೇಳ ಇದು ನನ್ನ ಉದ್ದೇಶ ಏನಂದ್ರೆ ನೀವು ಮಾಡಿ ಮಾಡಿ ಅದರ ಫಲ ನೀವು ತಗೊಳ್ಳಿ ಅಥವಾ ಕ್ರೆಡಿಟ್ ತಗೊಳ್ಳಿ, ಮಾಡದೆ ಈ ಕ್ರೆಡಿಟ್ ತಗೊಳ್ಳೋದು ತಪ್ಪು. ಆಮೇಲೆ ನಿಮಗೆ ಇನ್ನೊಂದು ವಿಶೇಷ ಹೇಳಬೇಕಾಗಿದ್ರೆ ಮೋದಿ ಅವರು ಎಲ್ಲಿ ಹೋದಲ್ಲಿ ಕೂಡ ಅವರು ಹೇಳ್ತಾರೆ, ಏನು ಹೇಳ್ತಾರೆ, ನಾನು ಗುಜರಾತ್ಗೆ ಹೋಗಿದ್ದೆ, ಗುಜರಾತ್ನಲ್ಲಿ ಹೋದಾಗ ಅಲ್ಲಿ ಗುಜರಾತ್ ಎಲೆಕ್ಷನ್ ನಡೆದಿತ್ತು. ಅವ್ರು ಹೇಳಿದ್ರು 2-3 ಕಡೆ ನಾನು ಅವ್ರ ಭಾಷಣ ಕೇಳಿದೆ, ಹಿಂಗೆ ಅವರು ಏನು ಹೇಳ್ತಾರೆ ಅದು ರ್ಯಾಲಿ ಮಾಡ್ತಾರಲ್ಲ, ಇವತ್ತು ಮಾಡ್ತಾ ಇದ್ದಾರೆ ರೋಡ್ ಶೋ ಓಡಾಡ್ತಾ ಇದ್ದ ಹಂಗೆ ಅಲ್ಲಿ ಗುಜರಾತ್ನಲ್ಲಿ ಅಲ್ಲಿ ಟ್ಯಾಂಕ್ ಮಧ್ಯದಲ್ಲಿದೆ ಅದರ ಸುತ್ತ ರ್ಯಾಲಿ ಇಟ್ಕೊಂಡಿದ್ರು. ಸಾಯಂಕಾಲ ಜನ ಬರ್ತಾರೆ, ಮೋದಿಯವರು ಬರ್ತಾರೆ ಅಂತ ನೋಡಕ್ಕೂ ಬರ್ತಾರೆ, ಜನರಿಗೆ ಇವ್ರು ತರ್ತಾರೂ, ಎರಡೂ ಇರ್ತವೆ. ಇಲ್ಲ ಇದು ಏನು ಸತ್ಯ ಇರೋದು, ಇದು ನಾವು ಅನೇಕ ಜನರಿಗೆ ಎಲ್ಲಾರ ದೊಡ್ಡ ಸಭೆ ಇತ್ತಂದ್ರೆ ನಮ್ಮ ಕಾರ್ಯಕರ್ತರು ವರ್ಕರ್ಗೂ ಹೇಳ್ತೇವೆ ಬನ್ನಿ, ಅಥವಾ ಕೆಲವು ಜನ ಕರ್ಕೊಂಡು ಬರ್ತಾರ, ಕೆಲವು ಜನ ನೋಡೋಣ ಅಂತ ಬರ್ತಾರ, ಇವೆಲ್ಲ ಇರ್ತದೆ. ಆದರೆ ಅಲ್ಲಿ ಅವ್ರೇನು ಹೇಳಿದ್ರು, ಮೈ ಭೂಮಿ ಪುತ್ರ ಹೂ, ಮೈ ಗುಜರಾತಿ ಹೂ, ಅವ್ರ ಗುಜರಾತ್ ಕೆ ಸುಪುತ್ರ ಕೋ ತುಮ್ ಚುನ್ ಕೇಲಾಣ ಚಾಯಿ. ಅದು ಅಸೆಂಬ್ಲಿ ಎಲೆಕ್ಷನ್. ಅರೆ ನೀ ಯಾಕೆ ಕೇಳೋದಪ್ಪ, ನೀ ಏನು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ಯಾ, ನೀವು ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಇದ್ದೀರಿ ನೀವು. ಆದರೆ ಗುಜರಾತ್ ಕೆ ಸುಪುತ್ರ ಕೋ ತುಮ್ ಚುನ್ ಕೇದಾ, ಅಗರ್ ಆಪ್ ಮುಜೆ ವೋಟ್ ನಹೀ ದೇಂಗೇ, ಮೈ ಅಪ್ನಿ ಸೂರತ್ ದಿಲ್ಲಿ ಮೇ ನಹೀ ಬತಾ ಸಕೂಂಗಾ ಅಂತ ಅವ್ರು ಹೇಳಿ ಭಾಷಣ ಮಾಡಿ ಆ ಭೂಮಿ ಪುತ್ರ ಆಮೇಲೆ ಗುಜರಾತ್ ಸುಪುತ್ರ ಎಲ್ಲ ಹೇಳ್ಕೊಂಡ್ರು. ಈಗ ನಾ ಅದೇ ಮಾತು ಕೇಳ್ತೀನಿ, ಮೈ ಕರ್ನಾಟಕ ಸುಪುತ್ರ,
मैं गुलबर्ग का सुपुत्र हूं और मैं इस मट्टी में पैदा हुआ आदमी हूं और ईट में मट्टी में ही मरने वाला हूं। तो अब आप गुजरात के एक जिसने प्राइम मिनिस्टर बना एमएलए इलेक्शन में ये कहा अवनिगे नहीं और मात के वोट को ननगू को इो मत नम कैंडिडेट रेवु नायक मत और कूड़ा एमएलए केतु नानू कूड़ा नन कैंडिडेट केलता नम हक अली बंद नम सुपुत्र हंगाती ಈಗ ಮೋದಿ ಅವರು ಓಡಾಡ್ತಾರಲ್ಲ ಈಗ ಹೇಳಬೇಕು ಇಲ್ಲಿ ಮಣ್ಣಿನ ಮಗ ಖರ್ಗೆ ಅವರಿದ್ದಾರೆ ಅವ್ರ ಪಾರ್ಟಿ ಕೊಡಿ ಓಟು ಅಂತ ಹೇಳಬೇಕು ಹೇಳ್ತಾರ ಹೇಳಲ್ಲ ಇವೆಲ್ಲ ಬಯಾನ್ ಬಾಜಿ ನಾವು ನೋಡಿದ್ದೇವೆ 15 ಲಕ್ಷ ಕೊಡ್ತೀನಿ ಎಲ್ಲಿ ಕೊಟ್ಟಪ್ಪ 2 ಕೋಟಿ ನೌಕರಿ ಕೊಡ್ತೀನಿ ಪ್ರತಿ ವರ್ಷ ಕೊಟ್ರ ಬಹುಶಃ ಇಲ್ಲಿ 15 ಲಕ್ಷ ರೂಪಾಯಿ ಸಿಕ್ಕಿರ್ಬೇಕು ಯಾಕಂದ್ರೆ ನಿಮ್ದು ರಾಷ್ಟ್ರೀಯ ಹೆದ್ದಾರಿ ಅದ ಹೋಗ್ತಾ ಬರ್ತಾ ನಿಮ್ ಬಂದು ಹಂಚ್ ಹೋಗಿರ್ಬೇಕು ಅನ್ಸ್ತದೆ ಕೊಟ್ಟಾರ 15 ಲಕ್ಷ ಏನ್ರಿ ಮೋದಿ ಸುಳ್ಳಾಡ್ತಾನೆ ಪಾಪ ಪ್ರಧಾನಮಂತ್ರಿ ಆಗಿ ಅವ್ರು ಹೇಳಿದ್ರೋ ಇಲ್ಲ ಅವ್ರು ಹೇಳಿದ್ರೋ ಇಲ್ಲೋ ಮತ್ತೆ ಅವ್ರು ಹೆಂಗ್ ಸುಳ್ಳಾ ಇಲ್ಲ ನೀವು ಸುಳ್ಳಾಡ್ಬೇಕು ತಗೊಂಡು ಇಲ್ಲ ಅವ್ರು ಸುಳ್ಳಾಡ್ಬೇಕು ನಾ ಕೊಟ್ಟಿನಂತೆ ಇಲ್ಲ ಆಯ್ತಪ್ಪ ಹೋಗ್ಲಿ ಬಿಡಿ 2 ಕೋಟಿ ನೌಕರಿಗಳು ಕೊಡ್ತೀನಿ ಅಂತಂದ್ರು 2 ಕೋಟಿ ನೌಕರಿಗಳು ಕೊಡ್ತೀನಿ ಅಂದ್ರು ಬಹುಶಃ ನಿಮ್ಮೆಲ್ಲರಿಗೆ ಸಿಕ್ಕಿರ್ಬೇಕು ಇಲ್ಲ ಇದನ್ನು ಸುಳ್ಳೇನಾ ನೋಡಿ ಮೋದಿಗೆ ಇಷ್ಟು ಅವಮಾನ ಮಾಡಬೇಡಿ ಸುಳ್ಳ ಅಂತ ಎಸ್ಸರಿ ಹೇಳಿ ಏ ಹಂಗ ಭಯ ನಿನ್ ಭಯಗಳು ನನ್ ಭಯ ಹಾಕಿ ಅಲ್ಲೆಲ್ಲ ಪೇಪರ್ ನಾಗ ಹಂಗೆ ಬರೀತಾರೆ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಆಮೇಲೆ ನಮ್ಮ ರೈತರ ಆಮದಾನಿ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ರೈತರಿಗೆ ಕೇಳ್ತೇನೆ ನಿಮ್ಮ ಆಮದಾನಿ ದುಪ್ಪಟ್ಟಾಗಿದೆನಾ ಇದು ಹೇಳಿದ್ದಾರು ಇದು ಸುಳ್ಳು ಮತ್ತು ಮೂರು ಇನ್ನ ಅನೇಕ ಸುಳ್ಳುಗಳವ ನಿಮ್ ಫರ್ಟಿಲೈಸರ್ ಕಡಿಮೆ ಬೆಲೆ ಕೊಡ್ತೀನಿ ಅಂದ್ರು ಕೊಟ್ರ ಪೆಸ್ಟಿಸೈಡ್ ಕಡಿಮೆ ಬೆಲೆ ಕೊಡ್ತೀನಿ ಅಂದ್ರು ಕೊಟ್ರ ಆಮೇಲೆ ಸಿಲಿಂಡರ್ ಫ್ರೀ ಮುಫತ್ ಮೇ ದೇವುಂಗ ಮೇರೆ ಮಾ ಬಹನ್ ಚುಲ್ಲೆ ಕೆ ಸಾಮ್ನೆ ಬೈಠ ಕೆ ಲಕಡಿ ಜಬ್ ಜಲಾತಿ ಹೇ ಆ ಕುಳ್ಳಿಗೇನಂತಾರ हाँ उपड़ी जब लगा के जब धुआं निकलता है उनके आंखों से पानी जाता है वो देखकर मुझे हैरान हुआ मेरे आंखों में पानी आया इसीलिए मैं हर महिला को फ्री सिलेंडर दूंगा ई गवाएनरी फ्री सिलेंडर हो 410 रुपए इतू नम काल ಈಗ 1200 ರೂಪಾಯಿ ಇದು ನಿಜಾನಲ್ಲ ಅಂದ್ರೆ ಎಷ್ಟಾಯ್ತು ಸುಳ್ಳುಗಳು ಎಷ್ಟೆಲ್ಲ ಎಣಿಸ್ಲಾತೀರಿ ಸುಳ್ಳು ಅಂದ್ರೆ ಈಗ ಸುಳ್ಳಿನ ಸರ್ದಾರ್ ಅವರು ನಾವು ಹೇಳಿದ್ರಿ ಮತ್ ಓಟ್ ನೀವು ನನಗ್ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಅದಕ್ಕಾಗಿ ಬಂಧುಗಳೇ ಇಂತ ಸುಳ್ಳಾಡ್ತಕ್ಕಂತ ಜನರಿಗೆ ನೀವು ಎಂದೂ ಕೂಡ ನಂಬಬಾರದು ಸುಮ್ಮನೆ ಮಾತಾಡೋದು ಆಮೇಲೆ ಆ ಇವರೊಂದು ಅಮಿತ್ ಶಾ ಒಂದು ಹೇಳ್ತಾರ ಪಾಪ ಅವ ಹೇಳ್ದ ಒಪ್ಕೊಂಡ ಸಾರೆಯ ಜುಮ್ಲೆ ಸಾಬ್ ಅಂತ ಹೇಳ್ದ ಈಗೇನ್ ನಾ ಹೇಳ್ತೀನಿ 2 ಕೋಟಿ ನೌಕರಿ 15 ಲಕ್ಷ ಇವೆಲ್ಲ ಜುಮ್ಲಾಗಳವೆ ಉಸ್ಕೋ ಕ್ಯೂ ಸೀರಿಯಸ್ ಲೇರೆ ಅಂತ ಅದಕ್ಕೆ ನೀವು ಅವ್ರು ಯಾವ ಮಾತಿಗೂ ಸೀರಿಯಸ್ ತಗೊಳ್ಬೇಡಿ ಅವರೇ ಹೇಳಿದಾರ ಸೀರಿಯಸ್ ತಗೊಳ್ಬೇಡಿ ಅಂತ ಅದಕ್ಕೆ ಬಂಧುಗಳೇ ಇನ್ನೂ ಸಾಕಷ್ಟು ವಿಷಯಗಳಿವೆ ನಾನು ಹೇಳಕ್ ಹೋಗೋದಿಲ್ಲ ಇಲ್ಲಿ ಚುನಾವಣೆಯಲ್ಲಿ ಮೋದಿ ಸಾಹೇಬರು ಬಂದು
ಗಲ್ಲಿ ಗಲ್ಲಿ ಅಡ್ಡಾಡ್ಲಾದ್ರು ಓಣಿ. ನಾನು ಇನ್ ನಿಮ್ಮಲ್ಲಿ ಬರಬೇಕಾದ್ರೆ ಒಂದ್ ತಾಸ್ ಲೇಟ್ ಆಗಿದ್ ಯಾಕೆ ಅಂದ್ರೆ ಅಲ್ಲಿ ಮೋದಿ ಅಡ್ಡ ಬಂದ್ರು. ಅವ್ರದೆಲ್ಲ ಏನ್ ಹೇಳ್ತಾರೆ, ನಿಮ್ಮ ರ್ಯಾಲಿ ನಡೆದಿತ್ತು. ನನಗೆ ಅವ್ರು ಹೇಳಿದ್ರು, ಸರ್ ರ್ಯಾಲಿ ನಡೆದಿದೆ ನಿಮ್ಗೆ ಸ್ವಲ್ಪ ಲೇಟ್. ಯಾಕಪ್ಪ ಲೇಟು, ನಾ ಏನ್ ಬಾಂಬ್ ತಂದಿನ, ನಾ ಏನ್ ಇದು ಇಟ್ಕೊಂಡು ಬಂದಿನ, ನನಗೆ ಪಟ್ಟನೆ ನೀವು ಜಾಗ ಮಾಡಿಕೊಡಿ, ನನಗೆ ಏರ್ಪೋರ್ಟ್ಗೆ ಹೋಗ್ಬೇಕು, ನನ್ನ ಫ್ಲೈಟ್ ಸ್ಪೆಷಲ್ ಫ್ಲೈಟ್ ವೇಟ್ ಮಾಡ್ಲದು. ಅವರು ಪರ್ಮಿಷನ್ ಇಲ್ಲ, ಅಲ್ಲಿಂದ ಮತ್ತೆ ನಾನು ಹೆಲಿಕಾಪ್ಟರ್ ಹಿಡ್ಕೊಂಡು ಕಮಲಾಪುರಕ್ಕೆ ಹೋಗ್ಬೇಕು. ನಾನು ಇದು ಕೇಳೋದಿಲ್ಲ ಅಂದಮೇಲೆ ಆಮೇಲೆ ತಕರಾರಿನಲ್ಲಿ ಬಿಟ್ಟರು, ಮತ್ತೆ ಇಲ್ಲಿ ಬಂದೇವೆ. ಅಲ್ಲಿ ಓಣಿ ಓಣಿ ಓಡಾಡಲೆ. ಅರೆ, ಒಂದು ಪ್ರೈಮ್ ಮಿನಿಸ್ಟರ್ ಇಷ್ಟೊಂದು ಶಕ್ತಿಶಾಲಿ, ನೀವು ನೀವು ಅವ ಅಂಜಾದ ಯಾವಾಗ ಗೊತ್ತಾ, ನೀನ್ ನನ್ನ ಹಿಂದಿದ್ದಾಗ ಅಂಜಾದು. ಸ್ವಲ್ಪ ಅದಕ್ಕೆ ಅವ್ರು ನಾ ಹೇಳಿದೆ, ಇಷ್ಟು ಓಣಿ 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 ಯಾಕೆ ತಿರುಗಲಾದ್ರಪ್ಪ ಇವ್ರ. ಅವ್ರಿಗೆ ಈಗ ಆಗಣಾಗ್ಯದಂದ್ರೆ ನಡಕುಡ್ಡ ಇದು ಏನೇ ಏನ್ ಬಂತಿದು. ಇಲ್ಲದ್ರೆ ಒಂದು ಪ್ರೈಮ್ ಮಿನಿಸ್ಟರ್ ಇಷ್ಟೊಂದು ಸಲ ಬರೋದ, ನಮ್ಮ ಕಲಬುರಗಿಗೆ ಮೂರು ಸಾರಿ ಬಂದರು, ಸುರ್ಪುರ್ ಅಂತದ ಕಡೆ ಹೋದ್ರು, ಮಲ್ಕೇಡ್ ಕಡೆ ಹೋದ್ರು, ಗುಲ್ಬರ್ಗಾದಾಗ ಬಂದರು, ಎಲ್ಲೆಲ್ಲಿ ಅಡ್ಡಾಡೋದು. ಯಾಕೆ ಅಂದ್ರೆ ಭಯ ಇದೆ, ನಿಮ್ ಭಯ ಇದೆ, ನೀವು ಭಯ ಹುಟ್ಟಿಸಿರಿ. ನಿಮ್ಮ ಭಯದಿಂದ ಅವ್ರು ಅಡ್ಡಾಡಕ್ ಶುರು ಮಾಡಿದ್ದಾರೆ. ಇಲ್ದ್ರೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಮಣಿಪುರ್ನ ಬೆಂಕಿ ಹತ್ತಿದೆ, ಹೋಮ್ ಮಿನಿಸ್ಟರ್ ಅವರು ಪ್ರಧಾನಮಂತ್ರಿಗಳು ಇಲ್ಲಿ ಓಟಿನ್ಗೋಸ್ಕರ ಅಧಿಕಾರ ತನ್ನ ಪಕ್ಷಕ್ಕೆ ತರಬೇಕಂತ ಹೇಳಿ ಇಲ್ಲಿ ಓಣಿ ಓಣಿ ತಿರುಗ್ತೀರಿ. ಅಲ್ಲಿ 54 ಜನ ಸತ್ತಿದ್ದಾರೆ ಮಣಿಪುರ್ನಾಗ, ಯಾಕೆ ಹೋಗಲ್ಲ? ಕಾಶ್ಮೀರದಲ್ಲಿ ಸುಮಾರು 5 ಜವಾನರು ಸತ್ತು ಹೋಗಿದ್ದಾರೆ, ನೀವು ಯಾಕೆ ಅಲ್ಲಿ ಹೋಗಲ್ಲ? 5 ನಿಮ್ಮಲ್ಲಿ ಎಲ್ಲ ಇವೆ, 6 ಹೆಲಿಕಾಪ್ಟರ್ ನಿಮ್ಮಿಂದ ಓಡಾಡ್ತವೆ, ಚುನಾವಣೆ ಇದ್ರೂ 6 ಹೆಲಿಕಾಪ್ಟರ್, ಒಂದು ಸ್ಪೆಷಲ್ ಫ್ಲೈಟ್, ಸಣ್ಣದು ಇನ್ನೊಂದು ಫ್ಲೈಟ್, ಏನಿಲ್ಲ ನಿಮ್ಮ ಹತ್ರ. ಅದ್ರ ಮ್ಯಾಲಿಂದ ನೀವು ಹೇಳ್ತೀರಿ, ನೀವು ಪದೇ ಪದೇ ಉಪಯೋಗ ಮಾಡೋದು, ನಾನು ಬಡವ ಇದ್ದೀನಿ, ನಾನು ಹಿಂದುಳಿದವ ಇದ್ದೀನಿ. ಅರೆ, ನಾವು ನಿನ್ಕಿನ್ನ ಬಡವಿದ್ದೇವಪ್ಪ, ಎಷ್ಟು ಸಲ ಅಳ್ತೀರಿ, ಎಷ್ಟು ಸಲ ಹತ್ತತ್ತು ಓಟ್ ಕೇಳ್ತೀರಿ? ಇದು ಆಗ್ಬಾರ್ದು. ಒಂದು ದೇಶದ ಪ್ರಧಾನಮಂತ್ರಿ ಗಂಭೀರವಾಗಿದ್ದು ರಾಷ್ಟ್ರೀಯ ಮುದ್ದೆಗಳಿದ್ರೆ, ರಾಷ್ಟ್ರೀಯ ಪಾಲಿಸಿ ಇದ್ರೆ ನೀವು ಮಾಡಿ. ಅದನ್ನ ಬಿಟ್ಟು ಓಟಿನ್ಗೋಸ್ಕರ ನಮ್ಮ ಇಲ್ಲಿ ಒಂದು ಚುನಾವಣೆ ಆಯಿತು. ಅದು ಮಾತು ಯಾರು ಹೇಳಿದ್ರು, ನಮ್ಮ ರೇವ್ ನಾಯಕ್ ಹೇಳಿದ್ರು ಅಥವಾ ಏನಂದ್ರೆ, ಇಲ್ಲಿ ಮಹಾಪೌರ್ ಚುನಾವಣೆ ನಮ್ ದೇಶದ್ದು ಗೊತ್ತಾ, 27 29 ಕಾರ್ಪೊರೇಷನ್, ಆಮೇಲೆ ಅವ್ರ ಪಾರ್ಟಿಗೆ 23 ಬಂದಿವೆ. ಪ್ರಜಾಪ್ರಭುತ್ವ ಪ್ರಕಾರ ಯಾರ್ದು ಹೆಚ್ಚಿಗಾಯ್ತು? ನಮ್ಗೆ. ಮತ್ತೆ ನಮಗ್ JDS 4 ಸಪೋರ್ಟ್ ಮಾಡಿದ್ರು, ಆಮೇಲೆ 31 ನಾವು ಆದ. ನಿಮ್ಮಲ್ಲಿ ಶಕ್ತಿನೇ ಇಲ್ಲ. ಈ MLC ಊರಾಗಿ ಎಲ್ಲೆಲ್ಲಿ ಯಾವ್ಯಾವ ಊರಾಗಿರೋ MLC ತಂದು ಓಟಿನ ಅಧಿಕಾರ ಕೊಟ್ಟು ಒಂದು ಓಟ್ನಾಗ ಆರಿಸ್ ಬಂದು ಇವತ್ತು ಹೇಳ್ತೀರಿ, ಹಮ್ಮನೆ ಖರ್ಗೆ ಸಾಹಬ್ ಕೆ ಕಿಲೇಕು ಹಿಲಾದಿಯ. ನನಗೆ ಅವಮಾನ ಆಗಿಲ್ಲ, ನಿಮಗಾಯ್ತು. ಯಾಕಂದ್ರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ನನ್ನ ಕಲಬುರಗಿ ಹೆಸರು ತಗೊಂಡು ಹೇಳ್ತಾನಂದ್ರೆ ಅದು ನಮಗೆ ನಾಚಿಕೆ ಬರ್ತಕ್ಕಂಥದ್ದು. ಇದನ್ನ ಇಂಥ ಸಣ್ಣ ಮಾತು ಅವ್ರು ಹೇಳ್ತಾರೆ. ಈಗ ನಾನೇನಾದರೂ ಈ ತತ್ವದ ಮಾತ, ನ್ಯಾಯದ ಮಾತ, ನೀತಿ ಮಾತು ಹೇಳಿದ್ರೆ ಅವರು ಓ ಸರ್ ಛೋಡ್ದೆವು ಹಮ್ಮನೆ ಕ್ಯಾ ಕಿಯಾ ಓ ಬೋಲೋ. ನೀವೇನ್ ಮಾಡಿಲ್ಲ. ನಾವಂತೂ ಬಡವರಿಗೆ ಅನ್ನ ಕೊಟ್ಟೇವೆ, ಮನ್ರೇಗಾ ಅಂತ ಕೆಲಸ ಕೊಟ್ಟೇವೆ, ಮತ್ತು ಈಗ ನಾವೊಂದು ಪಣ ತೊಟ್ಟಿದ್ದೇವೆ. ಏನು, ನಾವು ಆರಿಸ್ ಬಂದ್ರೆ ನಮ್ಮ ಈ ಚುನಾವಣೆ ನಂತರ ಮೊದಲನೇ ಕ್ಯಾಬಿನೆಟ್ದಲ್ಲೇ
ನಾವು ಐದು ನಿರ್ಣಯಗಳನ್ನು ತಗೊಳ್ಳೋರಿದ್ದೆ. ಈ ಕೈಗೆ ಎಷ್ಟು ಬೆರಳಿವೆ? ಐದು ಬೆರಳು, ಐದು ವಚನ, ಐದು ಗ್ಯಾರಂಟಿ. ಮೊದಲನೇ ಗ್ಯಾರಂಟಿ ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಕರೆಂಟ್. ತಾಯಿಂದರೆ ನಿಮಗೆ ಕೊಡೋದು 200 ಕರೆಂಟ್ ಫ್ರೀ. ಆಮೇಲೆ ಗೃಹಲಕ್ಷ್ಮಿ 2000 ರೂಪಾಯಿ ಪ್ರತಿ ಮನೆಗೆ, ಆ ಮನೆ ಒಳಗಿರ್ತಕ್ಕಂಥ ಯಜಮಾನ